ಇನ್ನು ಮುರುಘಾಶ್ರೀಗಳ ಕೇಸಿಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಇದು. ಮುರುಘಾಶ್ರೀಗಳಿಗೆ ಕರೋನರಿ ಆಂಜಿಯೋಗ್ರಾಮ್ ಯಶಸ್ವಿಯಾಗಿದೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗಿದ್ರು ಅವರು. ಈ ವಿಷಯವನ್ನು ಸಿಮ್ಸ್ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪ ಸ್ಪಷ್ಟಪಡಿಸಿದ್ದಾರೆ, ಆಂಜಿಯೋಗ್ರಾಮ್ ಸಕ್ಸಸ್ ಆಗಿದೆ ಅಂತ. ನಿನ್ನೆ ರಾತ್ರಿ ಮೆಗ್ಗಾನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸಿಮ್ಸ್ಗೆ ದಾಖಲು ಮಾಡಲಾಗಿತ್ತು. ಕೋರ್ಟ್ ಸೂಚನೆಯಂತೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಅವರನ್ನು ಮೆಗ್ಗಾನ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಅಗತ್ಯ ಪೂರಕ ಪರೀಕ್ಷೆಗಳನ್ನು, ಶ್ರೀಗಳ ದೈಹಿಕ ಕ್ಷಮತೆಯನ್ನು ಕೂಡ ಗಮನಿಸಲಾಗಿತ್ತು ಪರೀಕ್ಷೆಗಳ ಮೂಲಕ. ಇವತ್ತು ಬೆಳಗ್ಗೆ 10:45ಕ್ಕೆ ಆಂಜಿಯೋಗ್ರಾಮ್ ಯಶಸ್ವಿಯಾಗಿದೆ. ಸಿಮ್ಸ್ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪ ಯಶಸ್ವಿಯಾಗಿದೆ, ಮುರುಘಾಶ್ರೀಗಳಿಗೆ ಕರೋನರಿ ಆಂಜಿಯೋಗ್ರಾಮ್ ಮಾಡಲಾಗಿದೆ. ರಿಪೋರ್ಟ್ ಅದೇನೇ ಇದೆ ಅದು ನಾವು ಕೋರ್ಟಿಗೆ ಅದನ್ನ ಸಲ್ಲಿಸ್ತೀವಿ. ಜೈಲಿ ಪೇಷಂಟ್ ಗೆ ಪ್ರೊಸೀಜರ್ ಆಗಿದೆ, ಸ್ಟೇಬಲ್ ಇದೆ. ನೀವು ಹಂಗಾರ ಪಾಸಿಟಿವ್ ನೋಡಿಲ್ಲ ಸರ್, ನೀವು ನೆಗೆಟಿವ್ ಜಾಸ್ತಿ ನೋಡಿದ್ರಿ. ಒಪಿನಿಯನ್ ಎಲ್ಲ ತೆಗೆದುಕೊಂಡು ಸುಮಾರು 10:50 ನಾವು ಮತ್ತೆ ಜೈಲು ಸೂಪರಿಂಟೆಂಡೆಂಟ್ ಇಂದ ಅವರಿಂದ ಪರ್ಮಿಷನ್ ತೆಗೆದುಕೊಂಡು ಕೊನೆಗೆ 10:45 ನಾವು ಅವರಿಗೆ ನಮಗೆ ಕೋರ್ಟಿನ ಆದೇಶ ಏನಿತ್ತು ಆ ಆದೇಶದಂತೆ ಒಂದು ಆಂಜಿಯೋಗ್ರಾಮ್ ಅಂತೇಳಿ ಮಾಡಿದ್ದೀವಿ. ಒಂದು 10:45 11:30 ನಮ್ಮ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ಡಾಕ್ಟರ್ ಮಹೇಶ್ ಮೂರ್ತಿ ಅವರು ಮಾಡಿದರು. ನಾವು ಎಲ್ಲ ಅಡ್ಮಿನಿಸ್ಟ್ರೇಟರ್ಸ್ ಕೂಡ ನಾವು ಅಲ್ಲಿ ಸೂಪರ್ವಿಷನ್ನಲ್ಲಿದ್ವಿ, ಭಾಗಿಯಾಗಿದ್ವಿ. ಸೊ ಎಲ್ಲ ಟೆಸ್ಟ್ ಎಲ್ಲ ಆಗಿದೆ, ಎಲ್ಲ ಆಗಿದೆ. ಈಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನವೀನ್ ಕೊಡ್ತಾರೆ. ನವೀನ್, ಶ್ರೀಗಳಿಗೆ ಮೊದಲು ಪ್ರಯತ್ನದಲ್ಲಿ ಜಯದೇವಗೆ ಕರ್ಕೊಂಡು ಬರಬೇಕು ಅಂತ ಇತ್ತು, ಆದರೆ ಅವರನ್ನು ಆಗ ಕೋರ್ಟ್ ಅವಕಾಶ ಕೊಟ್ಟಿರಲಿಲ್ಲ. ಈಗ ಅವಕಾಶ ಕೊಟ್ಟಿದೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ. ದಾಖಲು ಮಾಡಬೇಕಾ ಅಥವಾ ಇವತ್ತೇ ಅವರನ್ನು ಮತ್ತೆ ಚಿತ್ರದುರ್ಗದ ಜೈಲಿಗೆ ವಾಪಸ್ ಕಳಿಸ್ತಾರಾ ಅಂತ? ಹೌದು ದಶರಥ್, ಪ್ರಮುಖವಾಗಿ ಏನು ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಶ್ರೀಗಳ ಏನಿಗಾಗಲೇ ಪೋಕ್ಸೋ ಕೇಸ್ನಲ್ಲಿ ಬಂಧನಾಗಿ ಸೆಪ್ಟೆಂಬರ್ 27ರವರೆಗೂ ಕೂಡ ಒಂದೊಂದು ಕಡೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇದರ ನಡುವೆ ಕೂಡ ಕೋರ್ಟ್ ಒಂದಷ್ಟು ಅವರ ಆರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಹಾಗಾಗಿ ನಿನ್ನೆ ಏನು ಚಿತ್ರದುರ್ಗದ ಜಿಲ್ಲೆಯ ಜೈಲಿನ ಅಧಿಕಾರಿಗಳು ಅವರನ್ನ ಶಿವಮೊಗ್ಗದ ಮೆಗ್ಗಾನ್ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡೋ ಕೆಲಸವನ್ನ ಮಾಡಿದ್ರು. ತಡರಾತ್ರಿ ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಏನು ಶ್ರೀಗಳನ್ನ ಶಿವಮೊಗ್ಗದ ಮೆಗ್ಗಾನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಏನು ಶಿಫ್ಟ್ ಅನ್ನ ಮಾಡಿದ್ರು. ಹಾಗಾಗಿ ಒಂದು ಕಡೆ ತಡರಾತ್ರಿಯಿಂದಾನೇ ಕೂಡ ವೈದ್ಯರ ತಂಡ ಅಂದ್ರೆ ಶಿವಮೊಗ್ಗದ ಮೆಗ್ಗಾನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನ ಏನು ವೈದ್ಯರ ತಂಡ ಅಂದ್ರೆ ಡಾಕ್ಟರ್ ಮಹೇಶ್ ಮೂರ್ತಿ ಅವರಿರ್ಬೋದು, ಜೊತೆಗೆ ಡಾಕ್ಟರ್ ಪರಮೇಶ್ವರಪ್ಪ ಅವರಿರ್ಬೋದು, ಎಲ್ಲರೂ ಕೂಡ ಅಂದ್ರೆ ಶ್ರೀಗಳ ಆರೋಗ್ಯವನ್ನ ಒಂದಷ್ಟು ತಪಾಸಣೆಯನ್ನ ಮಾಡಿದ್ರು, ಜೊತೆಗೆ ಅವರ ಫಿಟ್ನೆಸ್ ಅಂದ್ರೆ ದೈಹಿಕ ಕ್ಷಮತೆಯನ್ನು ಕೂಡ ಪರೀಕ್ಷೆಯನ್ನ ಮಾಡಿದ್ರು. ಹಾಗಾಗಿ ಇವತ್ತು ಬೆಳಿಗ್ಗೆ ಏನು ಶ್ರೀಗಳ ಆರೋಗ್ಯದಲ್ಲಿ ಏನು ಫಿಟ್ನೆಸ್ ಸರಿಯಾಗಿದ್ದ ಕಾರಣಕ್ಕಾಗಿ ಇವತ್ತು ಬೆಳಿಗ್ಗೆ ಅವರಿಗೆ ಆಂಜಿಯೋಗ್ರಾಮ್ ಅನ್ನ ಕೂಡ ಮಾಡಿರುವಂತದ್ದು. ಈಗ ವೈದ್ಯರು ನೀಡುವ ಮಾಹಿತಿ ನೀಡಿರೋ ಪ್ರಕಾರ ಶ್ರೀಗಳ ಆಂಜಿಯೋಗ್ರಾಮ್ ಕೂಡ ಸಕ್ಸಸ್ ಆಗಿರುವಂತದ್ದು. ಹಾಗಾಗಿ ಶ್ರೀಗಳ ಬಿಪಿ ಸ್ಯಾಚುರೇಷನ್ ಎಲ್ಲವೂ ಕೂಡ ಈಗಾಗಲೇ ನಾರ್ಮಲ್ ಆಗಿದೆ. ಹಾಗಾಗಿ ಆದ್ರೆ ಏನು ಆಂಜಿಯೋಗ್ರಾಮ್ ಮಾಡಿರೋ ಕಾರಣಕ್ಕಾಗಿ 24 ಗಂಟೆಗಳ ಏನು ನಿಗಾವನ್ನ ಇಡಬೇಕಾಗುತ್ತೆ. ಹಾಗಾಗಿ ಅವರನ್ನು ಕೂಡ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೇವೆ. ನಾಳೆ ನಂತರ ಅವರ ಒಂದು ಯಾವ ಏನು ಪರಿಸರ ಆರೋಗ್ಯ ಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ಯಾವ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋ ನಿರ್ಧಾರವನ್ನ ಮಾಡಿದ್ರೆ, ಪ್ರಮುಖವಾಗಿ ಶ್ರೀಗಳ ಆರೋಗ್ಯ ಸ್ಥಿತಿಗತಿ ಏನು, ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ, ಯಾವ ರೀತಿಯಾಗಿ ಚಿಕಿತ್ಸೆ ಅಗತ್ಯ ಇದೆ, ಇದಕ್ಕೆ ಸಂಬಂಧಪಟ್ಟಂತ ವರದಿಯನ್ನ ನಾವು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಲ್ಲಿಕೆ ಮಾಡ್ತೇವೆ ಅನ್ನೋ ಮಾಹಿತಿಯನ್ನ ಕೂಡ ಈಗಲೇ ವೈದ್ಯರು ಕೂಡ ಕೊಟ್ಟಿರುವುದು. ಅಂದ್ರೆ ಶ್ರೀಗಳು ಸದ್ಯವಾಗಿ ಏನೋ ಸದ್ಯಕ್ಕೆ ಆಂಜಿಯೋಗ್ರಾಮ್ ಈಗ ಸಕ್ಸಸ್ ಆಗಿದೆ. ಹಾಗೆ ಅವರು ಕೂಡ ಕ್ಷೇಮವಾಗಿರುವಂತದ್ದು. ಆದ್ರೆ ಅವರ ಏನು ಮುಂದಿನ ಚಿಕಿತ್ಸೆಗಳಿರ್ಬೋದು, ಜೊತೆಗೆ ಪ್ರಸ್ತುತ ಯಾವೆಲ್ಲ ಏನು ಕ್ರಮಗಳನ್ನ ಕೈಗೊಂಡಿದೆ ಅನ್ನೋ ವರದಿಯನ್ನ ಕೋರ್ಟ್ಗೆ ಕೊಡ್ತೀವಿ ಅನ್ನೋ ಮಾಹಿತಿಯನ್ನು ವೈದ್ಯರು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿನ್ನೆ ಕೂಡ ಏನು ಶ್ರೀಗಳ ಪರ ವಕೀಲರು ಕೂಡ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ಈಗ ಪ್ರಸ್ತುತ ಶ್ರೀಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಮಹತ್ವದ ಬೆಳವಣಿಗೆ ಕೂಡ ಇದೀಗ ನಡೀತಾ ಇರುವಂತದ್ದು ದಶರಥ್. ಎಸ್, ಥ್ಯಾಂಕ್ ಯು
ನವೀನ್. ನಿನ್ನೆ ರಾತ್ರಿ ಅಡ್ಮಿಷನ್ ಆದ್ಮೇಲೆ ರಾತ್ರಿ ಎಲ್ಲ ಯಾವ್ದಾದ್ರು ನೆಸೆಸರಿ ಇನ್ವೆಸ್ಟಿಗೇಷನ್ಸ್ ಅದೆಲ್ಲ ಏನ್ ಬೇಕಾಗಿತ್ತು ನಿನ್ನೆ ರಾತ್ರಿಯಿಂದಾನೆ ಶುರು ಮಾಡಿದೀವಿ. ಬಂದ ತಕ್ಷಣ ಅವರಿಗೆ ಏನೇನು ಮಾಡಬೇಕು, ಅಡ್ಮಿಷನ್ ಮಾಡಿಸ್ಕೊಂಡು ಅವರಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಇನ್ವೆಸ್ಟಿಗೇಷನ್ಸು ಇವತ್ತಿನ ದಿನ ಪ್ರೊಸೀಜರ್ಸ್ಗೆ ಏನೇನು ಬೇಕಾಗಿತ್ತು ಆ ಇನ್ವೆಸ್ಟಿಗೇಷನ್ಗಳನ್ನೆಲ್ಲ ರಾತ್ರಿಯಿಂದಲೇ ಶುರು ಮಾಡಿ ಇವತ್ತು ಬೆಳಿಗ್ಗೆ 9:10 ಒಳಗಡೆ ಎಲ್ಲವನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಮತ್ತು ವಿವಿಧ ವೈದ್ಯರುಗಳಿಂದ ಒಪಿನಿಯನ್ ಎಲ್ಲ ತೆಗೆದುಕೊಂಡು ಸುಮಾರು 10:10 ನಾವು ಮತ್ತೆ ಜೈಲು ಸೂಪರಿಂಟೆಂಡೆಂಟಿಂದ ಅವರಿಂದ ಪರ್ಮಿಷನ್ ತೆಗೆದುಕೊಂಡು ಕೊನೆಗೆ 10:30 ನಾವು ಅವರಿಗೆ